ಎಲ್ಲರಿಗೂ ನಮಸ್ಕಾರ. ಕಡಿಮೆ ಬಡ್ಜೆಟಲ್ಲಿ ಲೋ ಬಡ್ಜೆಟಲ್ಲಿ ನಮ್ಮ ಹತ್ರ ಇರುವಂತಹ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಈ ಜೀವಾಮೃತ ಫಿಲ್ಟರು ಅಥವಾ ಗೋ ಕೃಪಾಮೃತಕ್ಕೆ ಫಿಲ್ಟರು, ಡ್ರಿಪ್ ಇರಿಗೇಷನ್ ಮಾಡೋರು ಫಿಲ್ಟರ್ ಮಾಡಿನೇ ಎಲ್ಲ ದ್ರವ ರೂಪದ ಗೊಬ್ಬರನ ಕೊಡಬೇಕಾಗುತ್ತೆ. ಹಾಗಾಗಿ ಫಿಲ್ಟರ್ಗೆ ಸುಮ್ಮನೆ 5,000 6,000 10,000 ರೂಪಾಯಿ ಎಲ್ಲ ಇರುತ್ತೆ. ಸುಮ್ಮನೆ ಅದ್ರ ಬದಲು ನಮ್ಮ ಹತ್ರ ಏನು ಇದೆಯೋ ವಸ್ತುಗಳು ಅದನ್ನು ಉಪಯೋಗ ಮಾಡಿಕೊಂಡು ಒಂದು ಫಿಲ್ಟರ್ನ ತಯಾರು ಮಾಡಿದ್ದೀನಿ ನಾನಿಲ್ಲಿ. ನಾನಿಲ್ಲಿ ಒಂದು 2.5 ಇಂದ 3 ಅಡಿ ನನ್ನ ಹತ್ರ ಇದ್ದಂಥ 2.5 ಇಂಚದು ಒಂದು PVC ಪೈಪ್ ತೊಗೊಂಡಿದ್ದೀನಿ. ಮತ್ತು ನಾನು ಯೂಸ್ ಮಾಡಿ ಸ್ವಲ್ಪ ಅದು ಲೀಕ್ ಆಗ್ತಾಯಿತ್ತು ಬಾಲ್ವಾಲು, ಅದನ್ನೊಂದು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಲಾಸ್ಟ್ಗೆ ಹಾಕಿದ್ದೀನಿ ನೋಡಿ. ಮತ್ತು ಆ PVC ಪೈಪ್ ತೊಗೊಂಡು 4 ಭಾಗವನ್ನು ಮಾಡಿಕೊಂಡು ಮೇಲಿಂದ ಹತ್ತಿರ 3 ಇಂಚು 2 ಇಂಚ್ಗೆ 4 ಭಾಗದಲ್ಲಿ ಅಥವಾ 4 ಲೈನಲ್ಲಿ ಹೋಲ್ ಮಾಡಿದ್ದೀನಿ. ಮತ್ತು ಮಿಕ್ಕಿದ ಕೆಳಗಡೆ ಸ್ವಲ್ಪ 1 ಇಂಚು 2 ಇಂಚು 3 ಇಂಚೇ ಮಾಡಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ಇದನ್ನು ತೊಗೊಂಡು ನಮ್ಮ ಮನೆಯಲ್ಲಿ ಇರುವಂತಹ ಬಟ್ಟೆ ಯಾವುದಾದ್ರು ಅಂದರೆ ಸೀರೆ ಇದ್ದರೆ ಚೆನ್ನಾಗಿರುತ್ತೆ, ಸ್ಯಾರಿ ಅಂತೀವಲ್ಲ ನಾವು, ಸ್ಯಾರಿ ಚೆನ್ನಾಗಿರುತ್ತೆ. ಆ ಬಾಲ್ವಾಲ್ನ ಕ್ಲೋಸ್ ಮಾಡಿ ಈ ಸ್ಯಾರಿಗೆ ಈ ಥರ ನಾವು ಸುತ್ತಬೇಕಾಗುತ್ತೆ. ಹತ್ತತ್ರ ಅದು ಒಂದು 5 ಫೀಟಿಂದ 10 ಫೀಟ್, ನೀವು 5 ಫೀಟ್ ಅಂದರೆ ಅಪ್ರಾಕ್ಸು ಅದನ್ನು ತೊಗೊಂಡು ನೀವು ಹತ್ತತ್ರ ಒಂದು ನಿಮಗೆ ಒಂದು 5, 6, 7, 8 ಲೇಯರ್ ಬರುತ್ತೆ ಅದು ಸ್ಯಾರಿ. ಆ ಸ್ಯಾರಿನ ನೀಟಾಗಿ ಟೈಟಾಗಿ ಮಾಡಿಕೊಂಡು ಅದನ್ನು ಈ ಎಕ್ಸ್ ಸೇಫಲ್ಲಿ ಒಂದು ಸೈಡಿಂದ ಒಂದು ಸಡ ಕಟ್ಟಬೇಕು, ಮತ್ತು ಇನ್ನೊಂದು ಸೈಡು ಎಕ್ಸ್ ಟೈಪಲ್ಲಿ ಕಟ್ಕೊಂಬಂದ್ರೆ ನೋಡಿ ಈ ಥರ ಕಾಣಿಸುತ್ತೆ. ಈ ಫಿಲ್ಟರು ನಮಗೇನು ಹತ್ತತ್ರ 100 ರೂಪಾಯಿ ಖರ್ಚಾಗ್ಬೋದು ಅಥವಾ 150 ರೂಪಾಯಿ ಖರ್ಚಾಗ್ಬೋದು ನಮ್ಮ ಹತ್ರ ಪೈಪ್ ಇಲ್ಲ ಅಂತಂದರೆ. ಬಟ್ ಆಲ್ಮೋಸ್ಟ್ ಎಲ್ಲರ ಮನೇಲೂ PVC ಪೈಪ್ ಇದ್ದೇ ಇರುತ್ತೆ, ಮತ್ತು ವೇಸ್ಟ್ ಆಗಿರುವಂಥ ಬಾಲ್ವಾಲ್ ಇದ್ದೇ ಇರುತ್ತೆ. ಹಂಗಾಗಿ ನಮ್ಗೆ ಯಾವುದೇ ರೀತಿಯ ಖರ್ಚು ಆಗೋದಿಲ್ಲ. ನೋಡಿ ಈ ಥರ ರೆಡಿಯಾದಂತಹ ಫಿಲ್ಟ್ರನ್ನ ನೋಡಿ. ನಾನು ಇವಾಗ ಇದು ಜೀವಾಮೃತಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ನೀವು ಎಷ್ಟು ಸಣ್ಣ ಅಂದರೆ ಸಣ್ಣ ಅಷ್ಟು ಸಣ್ಣ ನಿಮಗೆ ವಸ್ತು ಸಹ ಇದರಲ್ಲಿ ಫಿಲ್ಟ್ರಾಗಿ ನನಗೆ ಕ್ಲಿಯರ್ ವಾಟ್ರು ಅಥವಾ ಕ್ಲಿಯರ್ ದ್ರವ ರೂಪದ ಗೊಬ್ಬರ ಈ ಪೈಪ್ ಒಳಗಡೆ ಬರುತ್ತೆ. ಇದರಿಂದ ನಾವು ಇದ್ರ ಮುಖಾಂತರ ವೆಂಚೂರಿ ಮುಖಾಂತರ ಬೇಕಾದ್ರೆ ಈ ಫಿಲ್ಟರ್ ಹಾಕ್ಬೋದು. ನಾವು ಆ್ಯಕ್ಚುಲಿ ಸ್ಪ್ರೇಯರ್ ಇದೆ ವೆಂಚೂರಿ ಇನ್ನೊಂದು ಹೊಲದಲ್ಲಿರೋದ್ರಿಂದ ಇದನ್ನು ಸ್ಪ್ರೇಯರ್ ಇರುತ್ತೆ ನೋಡಿ, ಆ ಸ್ಪ್ರೇಯರ್ ಮುಖಾಂತರ ನಾನು ಈಗ ಡ್ರಿಪ್ಗೆ ಗೋಕೃಪಾಮೃತನ ಬಿಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಸುಮ್ಮನೆ ಮನೆಯಲ್ಲೇ ಇರುವಂಥ ವೇಸ್ಟ್ ವಸ್ತುನ ಬಳಕೆ ಮಾಡಿಕೊಂಡು ಈ ಥರ ಫಿಲ್ಟ್ರನ್ನ ರೆಡಿ ಮಾಡ್ಕೋಬೋದು. ಹಾಗಾಗಿ ಎಲ್ಲನೂ ರೈತರು ಬಂದವ್ರಿಗೆ ಹೇಳೋದೇನು ಅಂದರೆ ಕಡಿಮೆ ವೆಚ್ಚದಲ್ಲಿ ಈ ಥರ ಫಿಲ್ಟ್ರ್ ಮಾಡಿಕೊಂಡು ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.